ನೂರ್ ರಾಜಶೇಖರ ಕಾಂಗ್ರೆಸ್ನವ್ರು ಏನೇ ಗಾಳಿಗೆ ಗುಂಡು ಹೊಡೆದ್ರು ಕೂಡ ಡಾಕ್ಟರ್ ಬಸವರಾಜ್ ಸಾಹೇಬ್ರು 100 ಗೆಲ್ತಾರೆ. ಭಾರತದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆಯಾಗಿ ನಮ್ಮ ಆಶೀನ ಪದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗುವ ಒಂದು ಸಂಭವ ನಮ್ಮಲ್ಲಿ ಖಂಡಿತವಾಗಿ ಕಾಣುತ್ತದೆ. ನಮ್ಮ ನರೇಂದ್ರ ಮೋದಿ ಅವರ ಕೆಲಸ ಇವತ್ತು ಸಾಕಷ್ಟು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೈಲ್ವೆ ಇರ್ಬೋದು, ಬ್ರಿಡ್ಜ್ ಗಳಿರ್ಬೋದು, ಸಾಕಷ್ಟು ಕೆಲಸಗಳು ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದಾವೆ. ಗ್ಯಾರಂಟಿ ಯೋಜನೆ ಒಂದು, ಆಮೇಲೆ ಸರ್ಕಾರದ ನಿಯಮಗಳನ್ನ ಅವ್ರ ಯಾವತ್ತೂ ಪಾಲಿಸ್ಕೊಂಡ್ ಬಂದಾರ ತಂದೆ ಮಕ್ಕಳು. ಕಾಂಗ್ರೆಸ್ ಅವ್ರು ಏನೋ ಗ್ಯಾರಂಟಿ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಆ ಅಪಪ್ರಚಾರಕ್ಕೆ ಯಾರು ಬಲಿ ಆಗೋದಿಲ್ಲ. ನಮ್ಮ ಕೊಪ್ಪಳ ಸುರಕ್ಷತೆ ಇರಲಿ, ಡಾಕ್ಟರ್ ಕೆ ಬಸವರಾಜ ಬರೋದು. ನನ್ನ ಹೆಸರು ಸಣ್ಣೀರಪ್ಪ ರಾಠೋಡ್ ಅಂತ ಹೇಳಿ. ಹೇಗಿದೆ ಸರ್ ಲೋಕಸಭೆ? ಚೆನ್ನಾಗಿದೆ ಸರ್. ಯಾರಿಗೆ? ನಮ್ದು ಎಲ್ಲ ಬಿಜೆಪಿ ಸರ್. ಅವರು ಕಾಂಗ್ರೆಸ್ನವ್ರು ಏನೇ ಗಾಳಿಗೆ ಗುಂಡು ಹೊಡೆದ್ರು ಕೂಡ ನಮ್ಮ ಸೂರ್ಯ ಚಂದ್ರ ಎಷ್ಟು ಸತ್ಯ ನಮ್ಮ ದೇಶಕ್ಕೆ ಬೆಳಕಾಗತ್ತೆ ಅಷ್ಟು ಸತ್ಯ ನಮ್ಮ ಬಿಜೆಪಿ ಡಾಕ್ಟರ್ ಬಸವರಾಜ್ ಸಾಹೇಬ್ರು 100 ಗೆಲ್ತಾರೆ. 150,000 ಲೀಡಲ್ಲಿ ಅವ್ರು ಗೆಲ್ಲೇ ಗೆಲ್ತಾರೆ. ಸರ್, ಲಕ್ಷ್ಮಣ್ ಮಾಳಿಗೆ ಅಂತ ಹೇಳ್ಬಿಟ್ಟು, ನಮ್ದು ಕೊಪ್ಪಳ ಲೋಕಸಭಾ ಗಂಗಾವತಿ ವಿಧಾನಸಭಾ ಕ್ಷೇತ್ರ, ಎಸ್ಪೆಷಲಿ ರೆಡ್ಡಿ ಅವ್ರ ಕ್ಷೇತ್ರ. KRPP ನಮ್ಮ ಪಕ್ಷನೇ ಈಗ, ಅದು KRPP ಅನ್ನಂಗಿಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಸೇರಿದ್ರೋದ್ರಿಂದ ಮಾತೃಪಕ್ಷಕ್ಕೆ ತಾಯಿ ಮಳಿಗೆ ಮತ್ತು ಜನಾರ್ದನ್ ರೆಡ್ಡಿ ಅವರು ಬಂದಮೇಲೆ ಮತ್ತೆ ಆನೆಬಲ ಬಂದಿದೆ. ನಮ್ಮ ಮಾಜಿ ಶಾಸಕರಾದಂಥ ಪರಣ್ಣ ಮನವಳ್ಳಿ ಅವರು ನಿಜವಾಗಲೂ ಭಾಳಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಇದೆ. ನಮ್ಮ ಮಾಜಿ MP ಅವರು ಕೆಲಸ ಮಾಡಿದರು. ಆದರೆ ನಮ್ಮ ನರೇಂದ್ರ ಮೋದಿ ಅವರ ಕೆಲಸ ಇವತ್ತು ಸಾಕಷ್ಟು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೈಲ್ವೆ ಇರ್ಬೋದು, ಬ್ರಿಡ್ಜ್ಗಳಿರ್ಬೋದು, ಸಾಕಷ್ಟು ಕೆಲಸಗಳು ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದ್ದಾವೆ. ಹಾಗಾಗಿ 100 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲೋದರಲ್ಲಿ ನಿಶ್ಚಿತ. ಆದರೆ ಅದನ್ನು ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಲೀಡರ್ ಮೇಲೆ ಚುನಾವಣೆ ಆಗೋದಿಲ್ಲ, ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಮತದಾರರ ಮೇಲೆ ಚುನಾವಣೆ ಆಗ್ತದೆ. 100% ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಸವರಾಜ್ ಕ್ಯಾವಟ ಅವರು ಕೊಪ್ಪಳದಲ್ಲಿ ಜಯಭೇರಿ ಆಗ್ತಾರೆ ಅಂತಕ್ಕಂಥ ಭರವಸೆ ಇದೆ. ಅದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ 50,000-60,000 ಲೀಡನ್ನು ನಾವು ಎಲ್ಲ ಕಾರ್ಯಕರ್ತರು ಶ್ರಮವಹಿಸಿ 50,000-60,000 ಮತಗಳನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಅಚಲ ವಿಶ್ವಾಸ ನಮಗಿದೆ. ನನ್ನ ಹೆಸರು ಗೋಪಾಲ್ ನಾಯ್ಕ ಅಂತೇಳಿ. ಚೆನ್ನಾಗಿದೆ, ಗೆಲ್ಲೋದು ಮಾತ್ರ BJP. ಆದರೆ ಡಾಕ್ಟರ್ ಕೆ ಬಸವರಾಜ್ ಅವರು ಗೆಲ್ಲೋದು. ಆದರೆ ಕಾಂಗ್ರೆಸ್ ಅವರು ಏನೋ ಗ್ಯಾರಂಟಿ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಆ ಅಪಪ್ರಚಾರಕ್ಕೆ ಯಾರು ಬಲಿ ಆಗೋದಿಲ್ಲ. ಆಲ್ರೆಡಿ ಬಲಿ ಆಗಿದ್ದಾರೆ, ಗ್ಯಾರಂಟಿ ಕೊಟ್ಬಿಟ್ಟು ಉಚಿತ ಬಸ್ಸು ಮತ್ತು ನಿರುದ್ಯೋಗಿಗಳಿಗೆ ಅಮೌಂಟ್ 3,000 ಆಗ್ತದೆ ಅಂತ ಹೇಳ್ತೇವೆ, ಯಾರು ಹಾಕಲಿಲ್ಲ. ಆ ನಿರುದ್ಯೋಗಿ ಅಪಪ್ರಚಾರಕ್ಕೆ ಬಲಿ ಆಗೋದಿಲ್ಲ, ಬರೋದು BJP ಸರ್ಕಾರನೇ ಆಗೋದು. ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಬಸವರಾಜ ಬರೋದು. ಓಕೆ, ಕಾಂಗ್ರೆಸ್ 6 ಶಾಸಕರವರೇ, BJP ಒಬ್ರು, KRPP ಒಬ್ರು, ಶಾಸಕರ ನಡೆಯ ನಡಿ ಆಗಲ್ಲ, ಯಾವುದೇ ತೊಂದರೆ ಆಗಲ್ಲ ಸರ್ ನಮಗೆ. ಎಷ್ಟು ಅವ್ರು ಎಷ್ಟು 6 ಶಾಸಕರು ಇದ್ರು ಕೂಡ ಅವ್ರು ಯಾವ ಶಾಸಕರು ಎಲ್ಲಿದ್ದಾರೆ, ಇಲ್ಲೇ ನಾವು ಇಟ್ನಾಳ ಸಾಹೇಬ್ರು ಇದ್ರಲ್ಲ, ಇವರು ತಾಲೂಕು ಕೊಪ್ಪಳ ಜಿಲ್ಲೆದಾಗೆ ನಾ 30-40 ಲೀಡ್ ನಾವು ಹೆಚ್ಚು ತಗೊಂತೀವಿ. ಎಲ್ಲ ಕಡೆ ಕಾಂಗ್ರೆಸ್ ಬಂತು, ಆದ್ರೆ ನಮ್ಮ ಖುಷಿ ತಾಲೂಕಿನಾಗ ನಾವು BJP ತೊಗೊಂಡು ದೊಡ್ಡಂಗೌಡ ಹೆಂಗ ಆರ್ಸ್ ತಗೊಂಬಂದಿ ಅದೇ ತರ ಡಾಕ್ಟರ್ ಬಸವರಾಜ್ ಸರ್ ಗೆಲ್ಲೇ ಗೆಲ್ತ ಖಚಿತ. ಯಾಕಂದ್ರೆ ನಮ್ಮ ಮೋದಿಜಿಯವರು ಇರುವರೆಗೂ ಈ ದೇಶ ಭದ್ರವಾಗಿರುತ್ತೆ, ಭದ್ರವಾಗಿ ಮೋದಿಗೋಸ್ಕರ. ಹಾಗಾಗಿ ನಾವು BJP ಮಾತಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಶರಣೇಗೌಡ. ಯಾವ ಲೋಕಸಭಾ ಕ್ಷೇತ್ರದಿಂದ? ನಮ್ದು ಹಿರೇಮಗಲುಂಡ ಕ್ಷೇತ್ರ, ಇದು ಕೊಪ್ಪಳ. ಕೊಪ್ಪಳ 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 ರಾಜಶೇಖರ್ ಇಟ್ನಾಳ್ ವರ್ಸಸ್ ಬಸವರಾಜು. ಹೇಗಿದೆ ಸಲ ಕೊಪ್ಪಳ ಲೋಕಸಭೆ? ಕೊಪ್ಪಳದಲ್ಲಿ ಚೆನ್ನಾಗಿದೆ ಸರ್. ಯಾರಿಗೆ ಚೆನ್ನಾಗಿದೆ? ರಾಜಶೇಖರ್ ಇಟ್ನಾಳ್ ಅವರು. ಯಾವ ಕಾರಣಕ್ಕೆ ಸರ್? ಪಾಪ ಲಾಸ್ಟ್ 2 ಕಡಿಮೆ ಅಂತರದಲ್ಲಿ ಸೋತ್ಬಿಟ್ರು. ಕಡಿಮೆ ಅಂತರ ಸೋಸಕಲಿ ಈ ಸಲ ಜನ ಅವ್ರು ಬೆದ್ದ ಎದ್ ನಿಂತ ಬಿಸಿಲಾಗ ನಿಂತಾರ ಸರ್. ಕರಡಿ ಸಂಗಣ್ಣ DK ಶಿವಕುಮಾರ್ ಅವ್ರು ಹೇಳ್ತಾರ ನೋಡಿ, ಕರಡಿ ಸಂಗಣ್ಣ ಅವ್ರು ನಿಮ್ ಪಕ್ಷ ಸೇರವ್ರೆ, ಬಟ್ ಅವ್ರವ್ರು ದೋಸ್ತರು ಮತ್ತೆ ಅಲ್ಲಿ ಟಿಕೆಟ್ ಕೊಡೋ ಸಲ ಸೇರ್ಯಾರ, ಅದಕ್ಕೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಸಂಗಣ್ಣ ಒಳ್ಳೇದಾಗತ್ತೆ ಸರ್, ಒಳ್ಳೇದಾಗತ್ತೆ. ಈ ಬಾರಿ ಕೊಪ್ಪಳ ಲೋಕಸಭೆ ಅಂದಾಗ 6 ಕಾಂಗ್ರೆಸ್ MLAಗಳಿದಾರಲ್ವಾ? 6 ಇಬ್ರು ಮಾತ್ರ, ಒಬ್ರು BJP, ಒಬ್ರು KRPP. ಈ 6 ಶಾಸಕರ ಬಲ ಇಟ್ನಾಳ್ ಅವ್ರಿಗೆ ಎಷ್ಟು ಬಲ? ತಮ್ಮ ತಮ್ಮ ತಾಲೂಕು ಶಾಸಕರ ಮೇಲೆ ಸರ್. ಎಷ್ಟು ಲೀಡಲ್ಲಿ ಗೆಲ್ತಾರೆ ಅನ್ಸುತ್ತೆ? ನಮ್ದು 40-50 ಲೀಡ್ನಾಗ ಗೆದ್ಬೇಕು ಸರ್. ನಿಮ್ಮ ಹೆಸರು? ಬಾಳೇಶಪ್ಪ ಹಳ್ಳಿ ಅಂತೇಳಿ. ಯಾವೂರು? ನಮ್ದು ಹಿರೇಮಗಲುಂಟ ಕ್ಷೇತ್ರ, ಕಟಗಿಹಳ್ಳಿ. ಅಂದ್ರೆ ಕೊಪ್ಪಳ ಬರುತ್ತೆ ಲೋಕಸಭಾ? ಕೊಪ್ಪಳ ಲೋಕಸಭಾ ಕ್ಷೇತ್ರ. ಹೇಗಿದೆ ಸಲ ಕೊಪ್ಪಳ ಡಾಕ್ಟರ್ ಬಸವರಾಜ್ ವರ್ಸಸ್ ರಾಜಶೇಖರ್ ಇಟ್ನಾಳ್? ರಾಜಶೇಖರ್ ಇಟ್ನಾಳ್ ಅವರು ಈ ಸಲ ಗೆದ್ದಿದ್ದಾರೆ.
ಗೆದಿಬಹುದು ಒಂದು 50-60 ಸಾವಿರ. ಯಾವ ಕಾರಣಕ್ಕೆ ಈ ಸಲ ಗ್ಯಾರಂಟಿ ಯೋಜನೆ? ಗ್ಯಾರಂಟಿ ಯೋಜನೆ ಒಂದು, ಆಮೇಲೆ ಸರ್ಕಾರದ ಒಂದು ನಿಯಮಗಳನ್ನ ಅವ್ರು ಯಾವತ್ತೂ ಪಾಲಿಸ್ಕೊಂಡ್ ಬಂದಾರ ತಂದೆ ಮಕ್ಕಳು ಇದ್ರೊಳಗ ಪಾರ್ಟಿ ಒಳಗ. ಹಾ, ಈ ಗೃಹಲಕ್ಷ್ಮಿ ಇವೆಲ್ಲ ಫ್ರೀ ಬಸ್ ಎಲ್ಲ ಬಸ್ ಹೆಣ್ಮಕ್ಳು ನಾವು ವಿಚಾರ ಮಾಡಿದ್ವಿ. ಈಗ ಏಟ್ ಕೊಟ್ಟಾರ ರೊಕ್ಕ ನಿಮ್ಗಂದ್ರೆ ನಮ್ಗೇನು ಕೊಟ್ಟಿಲ್ಲ, 2,000 ಕೊಡ್ತಾರಲ್ಲ ತಿಂಗಳ ತಿಂಗಳ ಅಂತ ಹೇಳಿದ್ರು. ಕಾಂಗ್ರೆಸ್ ನಮ್ಮ ಹೆಸರು ಪಂಪಣ್ಣ ಅಂತೇಳಿ, ಲೋಕಸಭಾ ಕೊಪ್ಪಳ ಲೋಕಸಭಾ. ಹೇಗಿದೆ ಸಲ ಡಾಕ್ಟರ್ ಬಸವರಾಜ ವರ್ಸಸ್ ರಾಜಶೇಖರ ಇಟ್ನಾಳ? ಅವರು ರಾಜಶೇಖರ ಇಟ್ನಾಳ ಅವರು 2 ಸಲ ನಿಂತು ಸೋತಿದ್ದಾರೆ. ಅವರು ಅವರು ಜನಗರಿಗೆ ಗೊತ್ತಿದ್ದಾರೆ, ಪರಿಚಯ ಇದಾರೆ. ಇವರು ಡಾಕ್ಟರ್ ಪರಿಚಯ ಇಲ್ಲ. ಈ ಇನ್ನ ಮೇಲೆ ಇದ್ದ ಸ್ಟಾರ್ಟ್ ಅವ್ರದ್ದು. ಅವ್ರ ಅಪ್ಪರು ಹಿಂದಕ ಇಲ್ಲಿ ಕೊಪ್ಪಳ ತಾಲೂಕದ ಇದು ಇದ್ರು, ಅವರು ಎಮ್ ಎಲ್ ಎಗಳು ಇದ್ರು. ಒಂದ್ಸಲ ಶರಣಪ್ಪ ವಕೀಲ್ರು, ಕೆ ಶರಣಪ್ಪ ವಕೀಲ್ರು ಅಂತ. ಹಿಂಗಾಗಿ ವಿಜ್ಞಾನ ಅವ್ರಿಗೆ ಈ ಕರಡಿ ಸಿಂಗಣ್ಣ ಅವ್ರು ಬಂದಾಗ ಅವರು ಇನ್ನು ಫಾಲೋವರ್ಸ್ ಇದಾರಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಲೀಡ್ನಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಜೊತೆಗೆ ಸಲ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು ಇವೆಲ್ಲ ಎಷ್ಟು ಪ್ಲಸ್? ಗ್ಯಾರಂಟಿಗಿಂತ ನಮ್ಮಲ್ಲಿ ಇವೇನು ಬದಲಾವಣೆಯನ್ನು ಬಯಸಿ ಇದನ್ನ ಮಾಡಕ್ಕೈತಾರಲ್ರಿ. ಗ್ಯಾರಂಟಿ ಇದ್ದೇ ಇರತ್ ಬಿಡ್ರಿ, ಅದು ಅದ್ರ ಬಗ್ಗೆ ಅದು ಗ್ಯಾರಂಟಿ ಇದ್ದದ್ದು ಆಗಿ ಹೋಗ್ಬಿಟ್ಟಿ. ಈಗ ಇನ್ಮೇಲೆ ಮತ್ತೆ ಇದು ಗ್ಯಾರಂಟಿಗಳು ಏನಾರವಲ್ಲ ಸಂಗಣ್ಣ ಅವ್ರು ಬಂದಿರೋದಕ್ಕ, ಆಮೇಲೆ ಜನಪರ ವಿಚಾರಗಳು, ಆಮೇಲೆ ಜನರ ಬಂದ ಅಭಿಪ್ರಾಯ ಇವ್ರದ್ದಿಲ್ಲ ಡಾಕ್ಟರ್ ಮೇಲೆ. ಹಿಂಗಾಗಿ ಸ್ವಲ್ಪ ನಿಮ್ಮ ಹೆಸರು ಯಾರಪ್ಪ? ಹೇಗಿದೆ ಸಲ ಕೊಪ್ಪಳ ಲೋಕಸಭೆ? ಚಲೋ ಐತ್ರಿ. ಯಾರಿಗೆ ಚಲೋ ಐತೆ? ಕಾಂಗ್ರೆಸ್. ಯಾವ ಕಾರಣಕ್ಕೆ ಸರ್? ವ್ಯಕ್ತಿ ನೋಡಿ, ವ್ಯಕ್ತಿ ಚಲೋ ಐತ್ರಿ. ವ್ಯಕ್ತಿ ರಾಜಶೇಖರ ಇಟ್ನಾಳ ಒಳ್ಳೆಯವರು. ಪಾಪ ಲಾಸ್ಟ್ 2 ಸಲ ಸೋತ್ಬಿಟ್ಟಿದ್ರು, ಈ ಸಲ ಗೆಲ್ತಾರೆ. ಏನ್ ನಿಮ್ಮ ಹೆಸರು? ಶಿವಪ್ಪ ಅಂತ. ಯಾವ ಊರು? ಕುದುರೆ ಮೋತಿ. ಹೇಗಿದೆ ಸಲ ಕೊಪ್ಪಳ? ಚಲೋ ಐತ್ರಿ, ಚಲೋ ಐತ್ರಿ. ಯಾರಿಗೆ ಚಲೋ? ರಾಜಶೇಖರ ಇಟ್ನಾಳ. ಎಷ್ಟು ಲೀಡಲ್ಲಿ ಗೆಲ್ತಾರೆ? 1 ಲಕ್ಷ ಲೀಡ್ನಲ್ಲಿ ಗೆಲ್ತಾರೆ ಈ ಸಲ. 1 ಲಕ್ಷ ಲೀಡ್ ಗೋತಿಗೆ ಸರ್. ಹೇಗಿದೆ ಸರ್ ಕೊಪ್ಪಳ ಲೋಕಸಭೆ? ಕೊಪ್ಪಳ ಲೋಕಸಭಾ ಕಾಂಗ್ರೆಸ್ ಶುರು ಆಗಿದೆ ಸರ್. ಇಲ್ಲಿ ಯಾವ ಕಾರಣಕ್ಕೆ ಇಲ್ಲಿ ಗ್ಯಾರಂಟಿ ಒಂದು ಸರ್, ಅವರು ರಾಜಶೇಖರ ಇಟ್ನಾಳ ಅವ್ರು ಒಳ್ಳೆ ವ್ಯಕ್ತಿಗಳು, ಹೀಗಾಗಿ ಅವ್ರು ಚಲೋ ಇದೆ. ಬಸವರಾಜ ಡಾಕ್ಟರ್ ಅವರು ಎಲ್ಲ ಕಡೆ ಪರಿಚಯ ಇಲ್ಲ ಸರ್. ಅವರು ಈ ನಮ್ಮ ಲೋಕಲ್ ಕುಷಿ ತಾಲೂಕದಾಗ ಅಷ್ಟೇ ರೀ, ಕೊಪ್ಪಳ ಇದರಲ್ಲಿ ಅಷ್ಟೇ ಸ್ವಲ್ಪ ಇದೇ ಇರೋದ್ರಿ. ಉಳಿದ ಎಲ್ಲ ತಾಲೂಕದಾಗೂ ರಾಜಶೇಖರ ಇಟ್ನಾಳ ಅವ್ರದ್ದು ಒಳ್ಳೆ ಅಭಿಪ್ರಾಯ ಇದೆ ಸರ್. ರಾಜಶೇಖರ ಇಟ್ನಾಳ ಅವ್ರು ಆಶ್ ಬರ್ತಾರೆ ಸರ್. ಎಷ್ಟು ಲೀಡಲ್ಲಿ ಗೆಲ್ಬೋದು? 1.5 ಲಕ್ಷ ಲೀಡ್ಲಿಂದ ಬರ್ಬೋದು ಸರ್. ಅವರು ಕೊಪ್ಪಳ ಕೊಪ್ಪಳ ಲೋಕಲ್ ಸರ್. ಹೇಗಿದೆ ಸರ್ ಕೊಪ್ಪಳ? ಸರ್ 100ಕ್ಕೆ 100 ರಾಜಶೇಖರ ಇಟ್ನಾಳ ಗೆಲ್ತಾರೆ ಸರ್. ಯಾವ ಕಾರಣಕ್ಕೆ? ಸರ್ ನಮ್ದು ಪಾರ್ಟಿದ್ ಬಂದು ಕಾಂಗ್ರೆಸ್ ಪಾರ್ಟಿದ್ ಬಂದು ಎಲ್ಲ ಭಾಗ್ಯ ಜ್ಯೋತಿ ಬಂತಲ್ಲ, ಗೃಹ ಜ್ಯೋತಿ, ಮತ್ತು ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದು ಅಲ್ಲದೆ ಈ ಸಲ ಪಕ್ಕ ಕಾಂಗ್ರೆಸ್ ವಿನ್ ಆಗುತ್ತೆ ಸರ್ ನಮ್ಮ ಕಡೆಗೆ. ನಿಮ್ಮ ಹೆಸರು? ಮೈಭೂಬ್ ಸಾಬ್ ನಾಡಗೋಡ ಸರ್. ಯಾವ ಲೋಕಸಭಾ ಕ್ಷೇತ್ರ ನಿಮ್ದು? ಕೊಪ್ಪಳ ಲೋಕಸಭಾ ಕ್ಷೇತ್ರ. ಹೇಗಿದೆ ಸಲ ರಾಜಶೇಖರ ಇಟ್ನಾಳು ಮತ್ತೆ ಡಾಕ್ಟರ್ ಬಸವರಾಜ? ರಾಜಶೇಖರ ಇಟ್ನಾಳ ಪರವಾಗಿದೆ ಸರ್. ಪರವಾಗಿದೆ. ಯಾವ ಕಾರಣಕ್ಕೆ? ಅವರು ಸ್ವಲ್ಪ ಜನಪರ ಕೆಲಸ ಮಾಡಿದ್ದಾರೆ, ಒಳ್ಳೆಯ ವ್ಯಕ್ತಿ. ಸ್ವಲ್ಪ ಲಾಸ್ಟ್ 2 ಸಲ ಸೋತ್ಬಿಟ್ಟಿದ್ರು. 2 ಸಲ ಅವ್ರ ಅಪ್ಪರು ಸೋತಿದ್ದಾರೆ, ಅವರು ಸೋತಿದ್ದಾರೆ. ಆ ಕಾರಣಕ್ಕಾಗಿ ರಾಜಶೇಖರ ಇಟ್ನಾಳ ಅವ್ರಿಗೆ ನಮ್ಮ ಮತ ಓಕೆ. ಬಸವರಾಜ್ ಯಾರಿಗೂ ಅಷ್ಟು ಗೊತ್ತಿಲ್ಲ, ಏನು ಯಾರು ಅಷ್ಟು ಜನಪರಿಚಯ ಇಲ್ಲ ಸರ್ ಅವರು. ಓಕೆ. ಹಾಂ ಸರ್. ಇಲ್ಲಿ 6 ಜನ ಕಾಂಗ್ರೆಸ್ ಶಾಸಕರವರೇ, ಎಷ್ಟು ಒಳ್ಳೇದಾಗುತ್ತೆ ಅದು ಗ್ಯಾರಂಟಿ? ಗ್ಯಾರಂಟಿ ಒಳ್ಳೇದಾಗಿದೆ ಸರ್, ಎಲ್ಲ ಒಳ್ಳೇದಾಗಿದೆ. ಎಷ್ಟು ಲೀಡಲ್ಲಿ ಗೆಲ್ಬೋದು? ಒಂದು 70,000-80,000 ಲೀಡಿಂದ ಗೆಲ್ಬೋದು. ಜೊತೆಗೆ ಸಂಗಣ್ಣ ಕರಡಿ ಅವ್ರು ಬಂದವ್ರೆ. ಹೌದು ಸರ್. ಅದು ಪ್ಲಸ್ ಆಗುತ್ತೆ ಸರ್. ನಿಮ್ಮ ಹೆಸರು? ಮಯೂಪ್ಪ ಸರ್. ತಾವರಿಗೆ ತಾವರಗೇರ ಕೊಪ್ಪಳ ಕೊಪ್ಪಳ ಡಿಸ್ಟ್ರಿಕ್ಟ್ ಲೋಕಸಭೆ. ಹೇಗಿದೆ ಇಲ್ಲಿ ಸಲ? ಇಲ್ಲಿ ಕಾಂಗ್ರೆಸ್ ಫುಲ್ ಇದೆ ಸರ್. ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಎಷ್ಟು ಗೆಲ್ಬೋದು ಅಂತೀರ ಕಾಂಗ್ರೆಸ್? ಒಂದು 22-23. ಗ್ಯಾರಂಟಿ ಎಲ್ಲ ಪ್ಲಸ್ ಆಗುತ್ತೆ? ಪ್ಲಸ್ ಆಗ್ತೀವಿ, ಬಹಳ ಕೈ ಹಿಡಿದಿದೆ. ರಾಜಶೇಖರ್ ಅವ್ರನ್ನ ಸೋಲ್ಸಿದೀವಿ ಅಂತ ಅನ್ಕಂಪ ಇದೆಯಾ? 2 ಸಲ ಸೋತಾರೆ ಅವರು, ತಂದಿರು 1 ಸಲ ಸೋತಾರೆ, ಅವ್ರು 2 ಸಲ ಸೋತಾರೆ. ಅದು ಅನ್ಕಂಪ ಅವರು ಕಾಂಗ್ರೆಸ್ ಗ್ಯಾರಂಟಿ ಒಂದು ಎಲ್ಲ ಎಲ್ಲ ಅನುಕೂಲ ಆಗ್ತೈತಿ ಸಲ, ಬಹಳ ಅನುಕೂಲ ಆಗ್ತೈತೆ. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರೆಲ್ಲ ಬಂದಿದ್ದು ಭಾರಿ ಚಲೋ ಆಯ್ತು. ಆಮೇಲೆ ನಾಳೆ ಬರ್ತದೆ ಗಂಗಾವತಿ ಫಂಕ್ಷನ್ ಇದೆ, ಅವರು ಎಲ್ಲ ಪ್ಲಸ್ ಪಾಯಿಂಟ್ ಆಗ್ತದೆ. ಸಿನ್ನೂರು ಆಗಿದೆ, ಎಲ್ಲ ಕಡೆ ಆಗಿದೆ, ಅನುಕೂಲ ಆಗ್ತದೆ, ಚಲೋ ಅನುಕೂಲ ಆಗ್ತದೆ. ನಿಮ್ಮ ಹೆಸರು? ಶಬ್ಬೀರ್ ಸರ್. ಶಬ್ಬೀರ್ ಸಾಬ್. ಹೇಗಿದೆ ಸಲ ಇಲ್ಲಿ ಕಾಂಗ್ರೆಸ್ ಇದೆ ಸರ್? ಯಾವ ಕಾರಣಕ್ಕೆ? ಅನುಕೂಲತೆ ಮಾಡ್ರಿ ಅವ್ರಿಗೆ, ಯಾವುದೇ ವಿಚಾರ ಅನುಕೂಲತೆ ಮಾಡ ಕಾಂಗ್ರೆಸ್. 5 ಗ್ಯಾರಂಟಿ ವಿಚಾರ ಅನುಕೂಲ ಆಗ್ಯಾವ, ಬೇರೆ ಬೇರೆ ಕೆಲಸ ವಿಚಾರ ಅನುಕೂಲ ಆಗ್ಯಾವ, ಆ ಕಾರಣಕ್ಕೆ ಕಾಂಗ್ರೆಸ್ ಆಗ್ತದೆ. ಬಿಜೆಪಿಯಿಂದ ಏನು ಅನುಕೂಲ ಇಲ್ಲ? ಅನಿಸಿಕೆ ಏನು ಸಿಕ್ಕಿಲ್ಲ ಸರ್ ನಮ್ಗೆ. ಯಾರಿಗೆ ಸಿಕ್ಕರು ಸಿಕ್ಕಿರ್ಬೋದು, ನಮಗಂತೂ ಏನು ಸಿಕ್ಕಿಲ್ಲ ಪುಟ್ಟಿ ಕ್ಷೇತ್ರದಿಂದ.
ಗ್ಯಾರಂಟಿ ಪಕ್ಕಾ ಗ್ಯಾರಂಟಿ ಸಂಗಣ್ಣ ಕರಡಿ ಅವ್ರು ಬಂದವ್ರ ಅದು ಸ್ವಲ್ಪ ಬೆಂಬಲ ಆತ್ರಿ ಮತ್ತೆ ಕಾಂಗ್ರೆಸ್ ಇದೆ ಹಾನಿ ಬಲ ಬಂದಂಗೆ ಕಾಂಗ್ರೆಸ್ ಇದೆ ಹೌದು ಬನ್ನಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಶಮೀರ್ ಅಂತೇಳಿ ಯಾವ ಊರು ನಮ್ದು ಸಂಗನೂರು ಯಲಬುರ್ಗ ತಾಲೂಕು ಹೌದು ಸರ್ ಲೋಕಸಭೆ ಲೋಕಸಭೆ ನಮ್ದು ಕೊಪ್ಪಳ ಹೇಗಿದೆ ಈ ಸಲ ಕೊಪ್ಪಳ ಸರ್ ಈ ಸರಿ 100% ಕೊಪ್ಪಳ ಮಾತ್ರ ಕೆ ರಾಜಶೇಖರ್ ಇಟ್ನಾಳ್ ಅವ್ರಿಗೆ ಖಂಡಿತ ಬರ್ತಾರೆ ಯಾಕಂದ್ರೆ ಅವರು ಹಲವಾರು ಎಲ್ಲ ಜನರನ್ನ ಇದನ್ನ ತಗೊಂಡು ಅವರು ಹಲವಾರುಗೆ ತಮ್ಮ ಮುಂದೆ ಬರ್ತಕ್ಕಂಥ ಕೆಲಸಗಳನ್ನ ಯಾವ ರೀತಿ ಮಾಡ್ಬೇಕಂತಂದು ಭಾಳ ಯೋಜನೆ ಇಟ್ಕಂದ್ರೆ ಇದಾಗಿ 100% ನಮ್ಮ ರಾಜಶೇಖರ್ ಇಟ್ನಾಳ್ ಸರ್ ಖಂಡಿತವಾಗಿ ಜಯಶಾಲಿಯಾಗಿ ಹಾಕ್ತಾರೆ ನಮ್ಮ ಕೊಪ್ಪಳ ಮಾತ್ರ ಅದೇ ರೀತಿಯಾಗಿ ನಮ್ಮ ಇಡೀ ಭಾರತದಾಗ ಸಹಿತ ನಮ್ಮ NDA ಸರ್ಕಾರ ಮಾತ್ರ ಖಂಡಿತವಾಗಿ ಅಬೋ 300 ಕ್ರಾಸ್ ಆಗಿ ಭಾರತದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆಯಾಗಿ ನಮ್ಮ ಆಶೀನ ಪದ್ರ ಮಲ್ಲಿಕಾರ್ಜುನ ಖರ್ಗೆಯವರು ಪ್ರಧಾನಿ ಆಗುವ ಅನ್ನೋ ಒಂದು ಸಂಭವ ನಮ್ಮಲ್ಲಿ ಖಂಡಿತವಾಗಿ ಕಾಣುತ್ತದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗರು ಎಲ್ಲರೂ ಓಟ್ ಹಾಕ್ಲಿಕ್ಕೆ ನಾವು ಬಯಸ್ತಾ ಇದ್ದೀವಿ ಕಲಬುರ್ಗಿಲಿ ಹೆಂಗಿದೆ ರಾಧಾಕೃಷ್ಣ ಅವ್ರದ್ದು ಮತ್ತೆ ಉಮೇಶ್ ಯಾದವ್ ಅವ್ರದ್ದು ಚೆನ್ನಾಗಿದೆ ಸರ್ ಅಲ್ಲಿ ಹೌದ ಚೆನ್ನಾಗಿದೆ ಕಾಂಗ್ರೆಸ್ 28ಕ್ಕೆ ಎಷ್ಟು ಗೆಲ್ಬೋದು 28ಕ್ಕೆ 28 ಆಗ್ತು ಅಂತ ನಮ್ಗೆ 100% ನಮ್ಗೆ ಅನಿಸ್ತಾ ಇದೆ ಸರ್ ಎಲ್ಲ ಯಾಕಂದ್ರೆ ಈಗಾಗಲೇ 10 ವರ್ಷಗಳಿಂದ ನಾವು ನೋಡಿದೆ ಎಲ್ಲ ಯಾವ ಥರ ಸರ್ಕಾರ ನಡೆಸಿದ್ದಾರೆ ಯಾವ ಥರ ಎಲ್ಲ ಆಗಿದೆ ಅಂತಂದು ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ 28ಕ್ಕೆ 28 ಕಾಂಗ್ರೆಸ್ಸೇ ಆಗ್ತು ಅಂತ ನಮ್ಗೆ 100ಕ್ಕೆ 100 ಇದೆ ಸರ್ ಗದ್ದೇ ಇಲ್ಲ 100% ರಾಜಶೇಖರ್ ಇಟ್ನಾಳ್ ಎಷ್ಟು ಅವರು ನಂಗೆ ಸಿಮ್ಮಿಗೆ ಅಬೋ ಒಂದು 3-4 ಲಕ್ಷ ಅಬೋ ಗೆಲ್ತಾರೆ ಸರ್ ಅವ್ರು ಖಂಡಿತವಾಗಿ ಸರ್ ರಾಜಶೇಖರ್ ಇಟ್ನಾಳ್ ಗೆಲ್ತಾರೆ ಬಿಜೆಪಿ ಇದೇನು ಅವನ್ ಹೇಳ್ಬಿಡ್ತಾರೆ ಸಂಗಣ್ಣ ಕರಡಿ ಅವ್ರ ಕೆಲಸ ಅವ್ರು ಬಂದಿದ್ದು ಮತ್ತೆ ಬಲ ಬಂದಂತಾಗಿದೆ ಸರ್ ನಮ್ಮ ಒಟ್ಟಿಗೆ ಅವರು ಕರಡಿ ಸಂಗಣ್ಣ ಬಂದಿಂದ ಮತ್ತೆ ಅರ್ಧ ಕರೆದ ಬಲ ಬಂದಂತಾಗಿದೆ ಸರ್ ಇಟ್ನಾಳ್ ಅವರು ಲಾಸ್ಟ್ ಎಲ್ಲ ಕಡಿಮೆ ಅಂತಾರೆ ಸೋತಿದ್ರು ಹೌದು ಸರ್ ಈ ಒಟ್ಟ ಪ್ರಥಮವಾಗಿ ಪೂರ್ತಿ ಲೀಡ್ನಾಗ ಬರ್ತಾರೆ ಸರ್ ಗೆದ್ದೇ ಗ್ಯಾರಂಟಿ ಯೋಜನೆಲ್ಲ ಹೆಂಗಿದೆ ಕೊಪ್ಪಳದಲ್ಲಿ ಅದೇ ಪ್ರಭಾವದಿಂದನ ಜಾಸ್ತಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ಪ್ರತಿಯೊಬ್ಬರನ್ನು ಮನೆ ಮನೆಗೆ ತಲುಪಿಸಿದೆ ಸರ್ ಪ್ರತಿಯೊಬ್ಬರು ಮಿಸ್ ಮಾಡಲಾರ್ದಂಗ ಓಟ್ ಕೊಟ್ಟ ಕೊಡ್ತಾರೆ ಗಂಡು ಮಕ್ಳಿಗೆ ಬಸ್ ಅಲ್ಲಿ ಫ್ರೀ ಕೊಡ್ಲಿಲ್ಲ ಅಂತಾರೆ ಏನಂಗ ಸರ್ ಒಬ್ರು ಬೇಡದವ್ರು ಅಷ್ಟೇ ಮಾತಾಡ್ತಾರೆ ಅದೇನು ನಮಗೇನು ಪರಿಣಾಮ ಬೀರೋಗಿಲ್ಲ ಹೆಣ್ಮಕ್ಳ ಸಂಖ್ಯೆ ಒಳಗಾಯ್ತು ಪ್ರತಿ ಒಬ್ರು ಮನೆ ಮನೆಗೆ ಎಲ್ಲ ಯೋಜನೆ ಮುಟ್ಟಿದ್ರ ಸಂಬಂಧ ಪ್ರತಿಯೊಬ್ಬರು ಓಟ್ ಹಾಕಿ ಹಾಕ್ತಾರೆ ಸರ್ ಇಷ್ಟೊಂದು ಬಿಸಿಲೈತೆ ಎಲ್ಲ ಆರಾಮಾಗಿದ್ದೀರಲ್ಲ ಏನು ಸರ ನಮ್ಮ ಸರ್ಕಾರ ರಚನೆ ಆಗ್ಬೇಕಾದ್ರೆ ಮತ್ತೆ ಬಿಸಿಲಿದ್ರೆ ಬರ್ಬೇಕಾಗ್ತಾರೆ ಇದು ಇದ್ರೂ ಬರ್ಬೇಕಾಗ್ತಾರೆ